ನಗರಸಭೆಗೆ ಚಿಕ್ಕಬಳ್ಳಾಪುರ ನಗರಸಭೆ ಇಸ್ ಈಕ್ವಲ್ ಟು ಭ್ರಷ್ಟಾಚಾರ ಮನೆ ನಿವೇಶನಗಳ ಹಕ್ಕುಪತ್ರಗಳು ಸರಿಯಾಗಿದ್ರೂ ಸಹ ಖಾತೆ ಮಾಡಿಕೊಡಲು ನಗರಸಭೆಗೆ ವರ್ಷಗಟ್ಟಲೆ ಅಲೆದ್ರೂ ಸಹ ಖಾತೆ ಮಾಡಿಕೊಡಲ್ಲ ಈ ಖಾತೆ ಮಾಡಿಕೊಡಲು 30,000 50,000 ಅಂತ ರೇಟ್ ಫಿಕ್ಸ್ ಮಾಡಿದ್ದಾರೆ ಇದರಿಂದ ಚಿಕ್ಕಬಳ್ಳಾಪುರ ನಗರ ನಿವಾಸಿಗಳು ನಗರಸಭೆಗೆ ಹಿಡಿಶಾಪ ಹಾಕ್ತಿದ್ದಾರೆ ಹಲವಾರು ವೇದಿಕೆಗಳಲ್ಲಿ ನಗರಸಭೆ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದ್ದರೂ ಅಧಿಕಾರಿಗಳು ಸ್ಪಂದಿಸಿರಲಿಲ್ಲ ಈಗ ಶಾಸಕ ಪ್ರದೀಪ್ ಈಶ್ವರ್ ಕಾನೂನು ಬದ್ಧವಾಗಿರುವ ಖಾತೆಗಳನ್ನು ಮಾಡಿಸಿಕೊಟ್ಟು ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸ ಮಾಡುತ್ತಿದ್ದಾರೆ ಇಂದು ಚಿಕ್ಕಬಳ್ಳಾಪುರದ 1 ಮತ್ತು 2ನೇ ವಾರ್ಡಿನ 50 ಕುಟುಂಬಗಳಿಗೆ ಈ ಖಾತೆ ಮಾಡಿಸಿಕೊಡುವ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ 1 ಮತ್ತು 2ನೇ ವಾರ್ಡಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಗರಸಭೆ ಅಧಿಕಾರಿಗಳೊಂದಿಗೆ ಮನೆ ಮನೆಗೆ ಭೇಟಿ ಕೊಟ್ಟು ಈ ಖಾತೆ ಪತ್ರ ತಲುಪಿಸಿದರು ಈ ವೇಳೆ ಅವರ ಕಣ್ಣಿಗೆ ಬಿದ್ದ ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಿಕೊಂಡಿರೋ ಸ್ಲಮ್ ವಾಸಿಗಳ ಹೇಳತಿರದ ಸಮಸ್ಯೆಗಳು ಕಿವಿಗೆ ಬಿದ್ದವು ಕೂಲಿ ನಾಲಿ ಮಾಡಿ ಬೆವರು ಸುರಿಸಿ ಎಂಥದ್ದೋ ಒಂದು ಗೂಡು ಕಟ್ಟಿಕೊಂಡಿದ್ರೆ ಅವರಿಗೆ ಯಾರೋ ಅನಾಮಧೇಯ ವ್ಯಕ್ತಿ ದೂರು ಕೊಟ್ಟಿದ್ದಾರೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಅಲ್ಲಿನ ವಾಸಿಗಳಿಂದ ಕೇಳಿದ ಪ್ರದೀಪ್ ತನ್ನ ಜೊತೆಗಿದ್ದ ಅಧಿಕಾರಿಗಳಿಗೆ ನಾಳೆ ಬೆಳಗ್ಗೆ ಪಕ್ಕದಲ್ಲಿರುವ ಕ್ವೈಟ್ ಕಾರ್ನ ಶಾಲೆ ಬಳಿ ಕುಂದುಕೊರತೆಗಳ ಸಭೆ ಕರೆಯಿರಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ನಗರಸಭೆ ಭ್ರಷ್ಟಾಚಾರದ ಕೂಪವಾಗಿದೆ ಅಲ್ಲಿ ಒಬ್ಬೊಬ್ಬ ಅಧಿಕಾರಿಯು 10 15 ವರ್ಷಗಳಿಂದ ಟಿಕಾಣೆ ಹೂಡಿರುವ ಅಧಿಕಾರಿಗಳ ಬದಲಾವಣೆ ಮಾಡಿದ್ದೇನೆ ಒಂದೊಂದು ಖಾತೆ ಬದಲಾವಣೆಗೂ 25 ರಿಂದ 50,000 ಲಂಚ ಸ್ವೀಕರಿಸುತ್ತಿದ್ದಾರೆ ಇಲ್ಲಿನ ಕೌನ್ಸಿಲರ್ಗಳು ಚುನಾವಣೆ ಟೈಮ್ ಅಲ್ಲಿ ರೆಸಾರ್ಟ್ ರಾಜಕೀಯ ಮಾಡುತ್ತಾರೆ ಇಲ್ಲಿ ಯಾರಾದರೂ ಒಬ್ಬನೇ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದಾರಾ ಅಂತ ಹುಡುಕಾಡಿದ್ರೂ ಸಿಗೋಲ್ಲ ಕೂಲಿ ಕೆಲಸ ಮಾಡೋರು ಎಲ್ಲಿಂದ ಇಷ್ಟೊಂದು ದುಡ್ಡು ತಂದು ಕೊಡ್ತಾರೆ ಎಂದು ಗರಂ ಮಾತ್ರ ಈ ನಗರಸಭೆಗೆ ಚಿಕ್ಕಬಳ್ಳಾಪುರ ನಗರಸಭೆ ಇಸ್ ಈಕ್ವಲ್ ಟು ಭ್ರಷ್ಟಾಚಾರ ಅಲ್ಲಿ ಹುಡುಕಬೇಕು ಯಾವನ್ನಾದರೂ ಪ್ರಾಮಾಣಿಕನ್ನ ಒಬ್ಬೊಬ್ಬನು ಕ್ಲೀನ್ ಮಾಡ್ತೀನಿ ಅಲ್ಲಿ ಪರಿಜ್ಞಾನ ಇಲ್ಲ ಜನಸಾಮಾನ್ಯರು ನೋಡಿ ನೀವು ಕೂಲಿ ಮಾಡಿ ಕಷ್ಟಪಟ್ಟು ನಿಮ್ಮ ಕಷ್ಟಗಳೆಲ್ಲ ನೋಡ್ತಿದ್ರೆ ಇವರು ಅಸ್ತಿತ್ವಕ್ಕೆ ಬಂದು ಯೋಗ್ಯರ ಅಯೋಗ್ಯರ ಅವರೆಲ್ಲ ಸರ್ ಡೈಲಿ ಒಂದು ಬರ್ತಾನೆ ಸರ್ ಇದತ್ರ ಈ ಡೇಟ್ ಇಂದ ಹೋಗ್ತಾನೆ ಇದೀನಿ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ರೆಸಾರ್ಟ್ ರಾಜಕೀಯಗಳು ಮಾಡ್ತಾರೆ ಈ ನಗರಸಭೆ ಕೌನ್ಸಿಲರ್ ಒಬ್ಬರಿಗಾದರೂ ಕಷ್ಟ ಕೇಳೋ ಪರಿಜ್ಞಾನ ಇದೆ ಸುಮಾರು ಒಂದು 50 ಸಲ ಹೋಗಿದ್ದಾನೆ ಅಲ್ಲ ನಾನು ಹೇಳೋದು ಒಬ್ಬ ನೋಡಿ ಇವೆಲ್ಲ ಇಷ್ಟು 160 ಕುಟುಂಬಗಳು ಬೀದಿಗೆ ಬಿದ್ರೆ ಯಾರು ಏನಪ್ಪ ಅಂತಂದ್ರೆ ಇನ್ನು ಕೋಲಾರ ಸಂಸದ ಮುನಿಸ್ವಾಮಿ ತನ್ನ ವಿರುದ್ಧ ನೀಡಿದ್ದ ಹೇಳಿಕೆಗೆ ಪ್ರತಿಕ್ರಿಯಿಸಿ ಅವರು ಮುನಿಸ್ವಾಮಿ ಅಲ್ಲ ಮನಿಸ್ವಾಮಿ ಅವರೊಂತರ ಚೈಲ್ಡ್ ಆರ್ಟಿಸ್ಟ್ ಇದ್ದ ಹಾಗೆ ನನ್ನ ಮೇಲೆ ಮಾಡಿರೋ ಆರೋಪ ನನಗೆ ಅಪ್ಲೈ ಆಗೋಲ್ಲ ಮುಂದಿರೊಂದು ಮುಸ್ಲಮ್ಮ ಪಂಡಗ ನನಗಲ್ಲ ನನಗಿನ್ನೂ 5 ವರ್ಷ ಇದೆ ನಿನಗೆ ಒಂದೇ ವರ್ಷ ಇದೆ ನೋಡ್ಕೋ ಅಣ್ಣ ಅಂತ ಕಿಚಾಯಿಸಿದ್ರು ಅವರು ಸ್ವಂತ ಬಲದಿಂದ ಗೆಲ್ಲಲಿಲ್ಲ ಚಿಂತಾಮಣಿ ಮತ್ತು ಕೋಲಾರದ ನಮ್ಮ ಮುಖಂಡರಿಂದ ಗೆದ್ದಿರೋದು ಅನ್ನೋದು ಮರೆಯೋಂಗಿಲ್ಲ ಅಂದ್ರು ಸರ್ ಕೋಲಾರ ಸಂಸದ ಮುನಿಸ್ವಾಮಿ ಅವರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅವರೊಬ್ಬ ನಾಟಕಕಾರ ಏನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಏನು ಅವರ ಹೆಸರು ಮನಿಸ್ವಾಮಿ ಮುನಿಸ್ವಾಮಿ ಮುನಿಸ್ವಾಮಿ ನಾನು ಮನಿಸ್ವಾಮಿ ಅಂತಂದು ಅದೊಂದು ಚೈಲ್ಡ್ ಆರ್ಟಿಸ್ಟ್ ಸರ್ ನಾನು ಚೈಲ್ಡ್ ಆರ್ಟಿಸ್ಟ್ಗಳ ಬಗ್ಗೆ ಎಲ್ಲ ಮಾತಾಡೋಣ ನಾನು ಒಬ್ಬ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಸ್ವಂತ ತಾಕತ್ತಲ್ಲಿ ಕಾರ್ಪೊರೇಟರ್ಗೆಲ್ಲ ಎಲೆಕ್ಷನ್ನು ಗೆಲ್ಲೋ ತಾಕತ್ತಿಲ್ಲ ನಿಮ್ಗೆ ಗೊತ್ತು ಚಿಂತಾಮಣಿಯ ಪ್ರಭಾವಿ ನಾಯಕರು ಕೋಲಾರಿನ ಪ್ರಭಾವಿ ನಾಯಕರಿಂದ ಆತ ಎಂ ಪಿ ಆಗಿದ್ದು ಅದೇನೋ ಅಂದಿದ್ದಾರೆ ಮುಂದ್ರುಂದಿ ಮುಸಲ್ ಪಂಡಗ ನಾಕ್ ಹಿಂಗೆ 5 ಏಂಡ್ಲಕ್ಕೆ ಮುನಿಸ್ವಾಮನ್ನ ಉಂಡೇದಿ ಮುಸಲ್ ಪಂಡಗ ನೀಕ್ ಮುಂದ್ರಾಡೋದೇ ಒಂದೇ ಸೂಚಿಸ್ತಾಮ ಈ ವೇಳೆ ನಗರಸಭೆ ಪೌರಾಯುಕ್ತೆ ಪಂಪಶ್ರೀ ಮತ್ತು ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ